ಹಲೋ ಫ್ರೆಂಡ್ಸ್, ಇವತ್ತು ನಾವು ಮನಿ ಹೈಸ್ಟ್ ಸೀಸನ್ 4ನಲ್ಲಿ ಎಪಿಸೋಡ್ 5 and 6ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ, ನಾನು ನಿಮ್ಮ ಅಭಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈಗ ಒಂದು ಫ್ಲ್ಯಾಶ್ ಬ್ಯಾಕ್ನಿಂದ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದೆ. ಇವರು ರಾಯಲ್ ಮಿಂಟ್ ಹೈಸ್ಟ್ನ ಪ್ಲಾನ್ ಮಾಡ್ತಾ ಇರೋವಾಗ ಡೆನ್ವರ್ ಮಾಸ್ಕೋನ ಪ್ರೊಫೆಸರ್ ಹತ್ರ ಏನೋ ಕೇಳಿ, ಅದರಿಂದ ಮಾಸ್ಕೋ ಪ್ರೊಫೆಸರ್ನ ನಿಮಗೆ ಕಾಫಿ ಬೇಕಾ ಅಂತ ಕೇಳಿ, ಅವ್ರ ಹತ್ರ ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ನಾನು ಬ್ರದರ್ಸ್ನಾಗೆ, ಯಾವಾಗಲೂ ನಾವಿಬ್ರು ಒಟ್ಟಿಗೆನೇ ಇರ್ತಾ ಇದ್ವಿ, ಆದರೆ ಈಗ ಅವನು ಜೈಲ್ನಲ್ಲಿದ್ದಾನೆ, ರಿಲೀಸ್ ಆಗೋಕೆ 5 ವರ್ಷ ಇದೆ, ಅವನ ಹತ್ರ ನಿನ್ನ ಮಗನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೀನಿ, ಆದರೆ ನನ್ನಿಂದ ಅವನ್ನ ನೋಡ್ಕೊಳಕ್ಕಾಗ್ಲಿಲ್ಲ, ಈಗ ಅವನು ತುಂಬಾ ಕಷ್ಟಪಡ್ತಾ ಇದ್ದಾನಂತೆ, ಅದರಿಂದ ಈ ಐಸ್ಟ್ನಲ್ಲಿ ಅವನ್ನ ಸೇರ್ಸ್ಕೋತೀರಾ ಅಂತ ಕೇಳಿದಾಗ ಪ್ರೊಫೆಸರ್ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈಗ ಅವನು ಟೋಕಿಯೋನ ಪಾಪ ಅಂತ ಬಿಟ್ಟರೆ ಏನು ಓವರಾಗಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವಳು ನನ್ನ ರಿಲೀಸ್ ಮಾಡಿ ನೋಡು, ನಾನು ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿ ನನ್ನೇನಕ್ಕೆ ಇನ್ನೂ ಸಾಯಿಸ್ತಾ ಇಟ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ಗಾಂಡಿಯಾ, ನಾನೇನು ನಿಮ್ಮ ರೀತಿ ಕೊಲೆಗಾರ ಅಲ್ಲ, ನಿನ್ನೆ ಇಟ್ಕೊಂಡೆ ಈ ಗೇಮ್ನ ಪ್ಲೇ ಮಾಡಬೇಕು, ನೀನೇ ಈ ಗೇಮ್ನಲ್ಲಿ ಜೋಕರ್, ನೀನು ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲರೂ ಸಪ್ರೇಟಾಗಿ ಹುಡುಕ್ತಾ ಇರ್ತಾರೆ ಅಂತ ಹೇಳಿ, ನನ್ನ ಹೆಸರು ಗಾಂಡಿಯಾ, ನಾನೀಗ ನಿಮ್ಮಿಂದ ತಪ್ಪಿಸ್ಕೊಂಡು ಸೇಫ್ ಆಗಿದ್ದೀನಿ, ಆದಷ್ಟು ಬೇಗ ನಿಮ್ಮಿಂದ ನನ್ನ ಕಂಟ್ರೋಲ್ಗೆ ಈ ಬ್ಯಾಂಕ್ನ ತಗೊಬರ್ತೀನಿ ಅಂತ ಇವನು ಮಾತಾಡ್ತಾ ಇರೋವಾಗ ಟೋಕಿಯೋ ಗಾಂಡಿಯಾ ಎಲ್ಲರನ್ನೂ ಒಬ್ಬೊಬ್ಬರಾಗಿ ಶೂಟ್ ಮಾಡಕ್ ನೋಡ್ತಾ ಇದ್ದಾನೆ, ಅದರಿಂದ ನೀವೆಲ್ಲರೂ ಒಟ್ಟಿಗೆ ಇರಿ ಅಂತ ಜೋರಾಗಿ ಹೋಗ್ಬಿಡ್ತಾಳೆ. ಅದಕ್ಕೆ ಗಾಂಡಿಯಾ ಕೇಳಿಸ್ತಾ ನನ್ನ ಜೊತೆ ಯಾರಿದ್ದಾರೆ ಅಂತ, ಈಗ ಟೋಕಿಯೋನ ಇನ್ಮೇಲಿಂದ ನಾನು ಹೇಳೋಗಿ ಮಾಡಿದ್ಯೋ ಸರಿ, ಇಲ್ಲದೆ ಹೋದ್ರೆ ಈಗ ಕೈ ಕಾಲುಗಳನ್ನ ಮಾತ್ರ ಕಟ್ ಹಾಕಿದ್ದೀನಿ, ನಿನ್ನ ಮುದುರಿ ಚೀಲದಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿ, ನಾನು ನಿಮ್ಮ ಫ್ರೆಂಡ್ ಪಲರ್ಮೋಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಹೆಬ್ಬೆರಳುಗಳನ್ನ ಮುರಿದಾಕಿ ಹ್ಯಾಂಡ್ ಕಫ್ನಿಂದ ಹೇಗೆ ಹೊರಗಡೆ ತೆಗಿಬೇಕು ಅಂತ ಹೇಳ್ಕೊಟ್ಟಿದ್ದಾನೆ ಅಂತ ಗಾಂಡಿಯಾ ಹೇಳ್ತಾ ಇರೋದನ್ನೆಲ್ಲ ಕೇಳಿ ಮೋನಿಕಾ, ಅವನು ಹೇಳ್ತಾ ಇರೋದು ನಿಜಾನ ಅಂತ ಪಲರ್ಮೋನ ಕೇಳಿದಾಗ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ಹೆಲ್ಸಿಂಕಿ ನಿಂಗೆ ಮಾತಾಡೋಕೆ ಅರ್ಹತೆನೇ ಇಲ್ಲ, ಇಲ್ಲಿಂದ ನಡಿ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ಅಲ್ಲಿಂದ ಹೋಗ್ತಾ ಇರೋ ಡೆನ್ವರ್ನ ನೋಡಿ, ಮಿಸ್ಟರ್ ಡೆನ್ವರ್ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು, ತುಂಬಾ ಅರ್ಜೆಂಟ್, ನಾನು ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂತ ಕೇಳಿದಾಗ ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ನಲ್ಲಿ ಪ್ರೊಫೆಸರ್ಗೆ ಬರ್ಲಿನ್ ಮ್ಯೂಸಿಯಂ ತುಂಬಾ ದೊಡ್ಡದು, 60 to 70 ಜನ ಆಸ್ಟೇಜಸ್ನ ಅಲ್ಲಿಟ್ಟಿದ್ರೆ ಅವರು ಹೋರಾಟ ಮಾಡೋಕ್ ಚಾನ್ಸ್ ಇದೆ, ಆಗ ನಡೆದ್ರೆ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ಅದರಿಂದ ನಮ್ಮಲ್ಲೊಬ್ರು ಆಸ್ಟೇಜ್ ಆಗಿರಬೇಕು ಅಂತ ಹೇಳಿದಾಗ ಈ ಸೀನ್ ಇಲ್ಲೇ ಕಟ್ ಆಗಿ ಪ್ರೊಫೆಸರ್ ಅವ್ರ ಹತ್ರ ಈ ಬಸ್ ಅಂತ ತಾನೇ ನೀವು ಹೇಳಿದ್ರಿ, ನನಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಅಲ್ಲಿಂದ ಹೊರಟಾಗ ಡೆನ್ವರ್ ಅವ್ರನ್ನ ತಡೆದು ಈಗ ಮಾಸ್ಕೋ ಅವಳನ್ನ ನೋಡಿ ಹುವಾನ್ ಇದು ನೀನಾ ಅಂತ ಕೇಳಿದ್ದಕ್ಕೆ ಅವಳು ಹೌದು, ಆದರೆ ಈಗ ನನ್ನ ಹೆಸರು ಜೂಲಿಯಾ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಈಗ ಡೆನ್ವರ್ ಅವಳ ಹತ್ರ ನೀನು ನೋಡೋಕೆ ಹೂವನ್ ರೀತಿನೇ ಕಾಣಿಸ್ತಾ ಇದೆಯಾ, ಆದರೆ ಮೊದಲಿಗಿಂತಲೂ ಈಗ ತುಂಬ ಚೆನ್ನಾಗಿದೆಯಾ ಅಂತ ಹೇಳಿ ಪ್ರೊಫೆಸರ್ನ ಇಂಟ್ರೋ ಮಾಡ್ತಾನೆ. ಈಗ ಕಟ್ ಮಾಡಿದ್ರೆ ಡೆನ್ವರ್ ಹತ್ರ ಗಾಂಡಿಯಾ ಹೇಳಿರೋದಲ್ಲ ನಿಜಾನೇ, ಪಲರ್ಮೋನೆ ಅವನು ತಪ್ಸ್ಕೊಲೋ ಆಗಿ ಮಾಡಿದಾನೆ, ಅವರಿಬ್ರು ದಿನಾಪೂರ್ತಿ ಮಾತಾಡ್ತಾನೆ ಇದ್ರು ಅಂತ ಹೇಳೋದನ್ನ ಕೇಳಿ ಡೆನ್ವರ್ ಇದನ್ನ ಮೊದಲೇ ಹೇಳ್ಬೇಕಾನೆ ಅಂತ ಕೇಳಿದ್ದಕ್ಕೆ ಅವನು ಈಗ ಮಾಡ್ತಾನೆ ಅಂತ ನಂಗೇನು ಗೊತ್ತು, ನೀವು ಆಸ್ಟೇಜಸ್ನ ನೋಡ್ಕೊಳಕ್ ತಾನೆ ಹೇಳಿದ್ರಿ, ಸರಿ ಅದಿರ್ಲಿ, ನೈರೋಬಿ ಹೇಗಿದ್ದಾಳೆ ಮತ್ತೆ ಟೋಕಿಯೋನ ಕಿಡ್ನಾಪ್ ಮಾಡಿದ್ದಾರೆ, ಅದರಿಂದ ಸಿಚುವೇಶನ್ ಕಾಂಪ್ಲೆಕ್ಸ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ, ಅದಕ್ಕೆ ನನಗೂ ಒಂದು ಗನ್ ಕೊಡು, ನಾನು ನಿನ್ ಜೊತೆ ಸೇರಿ ಫೈಟ್ ಮಾಡ್ತೀನಿ, ಅಲ್ಲಿ ಸುಮ್ಮನೆ ಕೂತಿರೋಕ್ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳೋದ್ನೆಲ್ಲ ಕೇಳಿ ಡೆನ್ವರ್ ನಮ್ಗೇನ್ ಕೆಲಸ ಮಾಡೋಕೆ ಆರ್ಡರ್ ಮಾಡಿದಾರೋ ಅದನ್ನೇ ನಾವು ಮಾಡಬೇಕು, ನಾನೇನು ಇನ್ಚಾರ್ಜ್ ಅಲ್ಲ, ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಅವನು ಕಳಿಸ್ಬಿಡ್ತಾನೆ. ಈಗ ಟೋಕಿಯೋ ಗಾಂಡಿಯಾನ ಇಲ್ಲಿ ತುಂಬಾ ಶೆಕೆ ಆಗ್ತಾ ಇದೆ, AC ಆನ್ ಮಾಡು ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವನು AC ಆನ್ ಮಾಡಿದ್ರೆ ನಾನು ಇಲ್ಲಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಆಲ್ರೆಡಿ ಇಲ್ಲಿ ಆಕ್ಸಿಜನ್ ಕಡಿಮೆ ಇದೆ, ನೀನು ಜಾಸ್ತಿ ಮಾತಾಡಿ ಖಾಲಿ ಮಾಡಬೇಡ ಅಂತ ಹೇಳಿದಾಗ ಟೋಕಿಯೋ ಹೊರಗಡೆ ಇರೋರಲ್ಲ ರಾಯಲ್ ಮಿಂಟ್ನ ಕೊಲ್ಲೆ ಹೊಡೆದವರು, ಅವರಿಗೆ ನೀನೇನು ಅಲ್ಲ, ನಿನ್ನ ಈಸಿಯಾಗಿ ಮುಗಿಸ್ಬಿಡ್ತಾರೆ, ಈಗಲೇ ಇಲ್ಲಿಂದ ತಪ್ಸ್ಕೊಂಡು ಹೊರಟೋಗು ಅಂತ ಹೇಳೋದ್ನೆಲ್ಲ ಕೇಳಿ ಗಾಂಡಿಯಾ ನಿಂಗೆ ರಿಯೋನ ಕಂಡ್ರೆ ತುಂಬಾ ಇಷ್ಟ ಅಂತ ಕಾಣಿಸ್ತಾ ಇದೆ, ಈಗ ನಾನು ಕೂಡ ನಿಂಗೆ ಇಷ್ಟ ಆಗಿದ್ದೀನಿ ಅಂತ ಅನಿಸ್ತಾ ಇದೆ, ಅದರಿಂದಲೇ ಓದಿಯೋದನ್ನ ನಿಲ್ಸಿದೀಯಾ ಅಂತ ಕೇಳಿ ನಿನ್ನ ನೈಲ್ ಪಾಲಿಶ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಈಗ ಪ್ರೊಫೆಸರ್ ಪಲರ್ಮೋನ ನೀನು ಗಾಂಡಿಯ ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡಿದೀಯಾ, ಅವನು ಆಲ್ಮೋಸ್ಟ್ ನೈರೋಬಿ ಮತ್ತೆ ಹೆಲ್ಸಿಂಕಿನ ಸಾಯಿಸ್ಬಿಡ್ತಾ ಇದ್ದ, ನೀನೇನಕ್ಕೋಸ್ಕರ ಆ ರೀತಿ ಮಾಡಿದೆ ಅಂತ ಕೇಳಿದ್ದಕ್ಕೆ ಪಲರ್ಮೋ ಟೋಕಿಯೋ ನನ್ನಿಂದ ಕಂಟ್ರೋಲ್ನ ತಗೊಂಡ್ಲು. ಈ ಪ್ಲಾನ್ ನ ಕಾಪಾಡೋದಕ್ಕೆ ನಂಗೆ ಬೇರೆ ದಾರಿ ಗೊತ್ತಾಗ್ಲಿಲ್ಲ, ಅದಕ್ಕೆ ಪ್ರೊಫೆಸರ್ ನೀನು ಗಾಂಡಿಯಾನ ರಿಲೀಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೀಯಾ ಅಂತ ಹೇಳೋದನ್ನ ಕೇಳಿ ಪಲರ್ಮೋ ಟೋಕಿಯೋನ ಬಿಟ್ಟಿದ್ರೆ ಈ ಪ್ಲಾನ್ ನ ನಾಶ ಮಾಡ್ತಾ ಇದ್ಲು ಅಂತ ಹೇಳ್ತಾ ಇರೋವಾಗ ಡೆನ್ವರ್ ಇವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು, ಬಿಟ್ಟಿದ್ರೆ ಡಾಕ್ಯುಮೆಂಟ್ಸ್ ನ ತಗೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಆಗ ಡೆನ್ವರ್ ನ ಪಲರ್ಮೋ ಆ ಡಾಕ್ಯುಮೆಂಟ್ಸ್ ಇರೋ ಬ್ರೀಫ್ ಕೇಸ್ ಇಲ್ಲೇ ತಾನೇ ಇದೆ. ಈಗ ಡೆನ್ವರ್ ನ ಪ್ರೊಫೆಸರ್ ಆ ಬ್ರೀಫ್ ಕೇಸ್ನ ಓಪನ್ ಮಾಡೋಕೆ ಹೇಳ್ತಾರೆ, ಅದರೊಳಗಡೆ ಇರೋದು ಬರೀ ಕಪ್ ಕೇಕ್ಸ್. ಅದಕ್ಕೆ ಪ್ರೊಫೆಸರ್ ಆ ಕೇಸ್ನೊಳಗಡೆ ಏನೇ ಇದ್ರೂ ನಡೆದಿರೋದು ಯಾವ್ದನ್ನೂ ಬದಲಾಯಿಸೋಕ್ಕಾಗಲ್ಲ, ಪಲರ್ಮೋ ನೀನು ನಮಗೆ ದ್ರೋಹ ಮಾಡಿದೀಯಾ, ಇದನ್ನ ನನ್ನಿಂದ ಯಾವಾಗಲೂ ಮರೆಯೋಕ್ಕಾಗಲ್ಲ, ಅಲ್ಲೊಬ್ಬ ಕೊಲೆಗಾರ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ, ಈ ಟೈಮ್ನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋದು ತುಂಬಾನೇ ಮುಖ್ಯ, ಅದರಿಂದ ಈಗ ಪಲರ್ಮೋನ ರಿಲೀಸ್ ಮಾಡಿ ಅವನು ಮಾಡಿರೋ ತಪ್ಪಿಗೆ ಕೊನೆಗೆ ಶಿಕ್ಷೆ ಕೊಡೋಣ. ಈಗ ಪ್ರೊಫೆಸರ್ ಪಲರ್ಮೋಗೆ ಎಲ್ಲ ಸ್ಟೇಜಸ್ನು ಲೈಬ್ರರಿ ಕರ್ಕೊಂಡೋಗಿ ಅವನು ಅಲ್ಲಿಂದ ತಪ್ಸ್ಕೊಂಡು ಹೋಗಕ್ ನೋಡ್ತಾ ಇಲ್ಲ, ನಿಮ್ನ ಸಾಯಿಸೋಕ್ ನೋಡ್ತಾ ಇದ್ದಾನೆ, ಯಾರು ಮಾಸ್ಕ್ ಹಾಕೋಬೇಡಿ, ಯಾಕಂದ್ರೆ ಅವನು ಮಾಸ್ಕ್ ಹಾಕಿದ್ರೆ ಗುರುತಿಸೋದು ತುಂಬಾ ಕಷ್ಟ, ಹಾಗೆ ಬಕೋಟನ ಚಿನ್ನ ಕರಗಿಸೋ ಕೆಲಸ ಹೇಗೆ ಹೋಗ್ತಾ ಇದೆ ಅಂತ ಕೇಳಿದ್ದಕ್ಕೆ ಬಕೋಟ ಕೆಲಸ ಮಾಡ್ತಾ ಇರೋ ಎಲ್ಲರೂ ಎದುರ್ಕೊಂಡು ಫರ್ನೆಸ್ ನ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳೋದನ್ನ ಕೇಳಿ ಪ್ರೊಫೆಸರ್ ನೀನು ನೈರೋಬಿನ ಲೈಬ್ರರಿನಲ್ಲಿ ಬಿಟ್ಟು ಕೆಳಗಡೆ ಹೋಗಿ ಕೆಲಸನ ನೋಡ್ಕೋ, ಯಾವುದೇ ಕಾರಣಕ್ಕೂ ಫರ್ನೆಸ್ ನಿಲ್ಬಾರ್ದು, ಮತ್ತೆ ಡೆನ್ವರ್ ಇನ್ಮೇಲಿಂದ ಕೇರ್ಫುಲ್ ಆಗಿರ್ಬೇಕು, ಒಂದೊಂದು ನಿಮಿಷನೂ ಅಪಾಯನೇ, ಅದರಿಂದ ನಿನಗೆ ಬೇಕಾಗಿರೋ ಸೇಫ್ಟಿ ಗೇರ್ಸ್ ಮತ್ತೆ ಬುಲೆಟ್ಸ್ನ ತಗೊಂಡು ಫಸ್ಟ್ ಫ್ಲೋರ್ನ ಲಾಕ್ ಮಾಡಿಬಿಡು, ಹೇಗಾದರೂ ಮಾಡಿ ಗಾಂಡಿಯಾನ ಹಿಡಿಲೇಬೇಕು, ನಿಮ್ಗೇನು ಮಾಡಬೇಕು ಅಂತ ಗೊತ್ತಿದೆ ತಾನೆ. ಈಗ ಬೊಕೋಟ ಹತ್ರ ನೈರೋಬಿ ಬೇಸ್ಮೆಂಟ್ಗೆ ನಾನು ಬರ್ತೀನಿ, ಅವರೆಲ್ಲ ಎದುರ್ಕೊಂಡಿದ್ದಾರೆ, ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ತಾಳೆ. ಈಗ ಗಾಂಡಿಯ ಟೋಕಿಯೋನ ಲಾಸ್ಟಾಗಿ ನೀನು ಯಾವಾಗ ಊಟ ಮಾಡಿದೆ ಅಂತ ಕೇಳಿದ್ದಕ್ಕೆ ಟೋಕಿಯೋ 2 days ಆಯ್ತು ಅಂತ ಹೇಳೋದನ್ನ ಕೇಳಿ ನಿನ್ನ ತಲೆಗೆ ನಾನು ಜೋರಾಗಿ ಹೊಡೆದಿದ್ದೀನಿ ಅಂತ ಕಾಣಿಸ್ತಾ ಇದೆ, ಕೂದಲು ಅದರಲ್ಲಿ ಸಿಗಾಕೊಂಡಿದೆ ಅಂತ ಕ್ಲೀನ್ ಮಾಡ್ತಾ ಇದ್ದಾನೆ. ಈಗ ಪಲರ್ಮೋ ಹೊರಗಡೆ ಬಂದು ನಾನು ಮತ್ತೆ ಬಂದಿದ್ದೀನಿ, ನಿಮಗೆ ಗೊತ್ತು ಗಾಂಡಿಯ ತಪ್ಪಿಸ್ಕೊಂಡಿದ್ದಾನೆ ಅಂತ, ಅದರಿಂದ ನೀವೆಲ್ಲರೂ ಲೈಬ್ರರಿಗೆ ಹೋಗಿ ಅಂತ ಕಲಿಸಿ, ಗವರ್ನರ್ನ ನೀವು ನನ್ನ ಜೊತೆನೇ ಇರಿ, ಗಾಂಡಿಯ ಖಂಡಿತ ನಿಮ್ಮನ್ನ ಹುಡಿಕೊಂಡು ಬರ್ತಾನೆ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಲೋ, ಹೌ ಆರ್ ಯು? ಐ ಆಮ್ ಫೈನ್. ಐ ಆಮ್ ಆನ್ ದಿ ರೋಡ್. ಈಗ ರೋಮನ್ ಮನಿಲಾ ಹತ್ರ ಅವರು ನಿಮ್ಮನ್ನ ರೆಸ್ಟ್ ರೂಮ್ ಕಲಿಸಲಿಲ್ಲ ಅಂತ ನಂಗೆ ತುಂಬಾ ಬೇಜಾರಾಯ್ತು, ಇನ್ಮೇಲೆ ಏನೇ ತೊಂದರೆ ಇದ್ರು ಅದನ್ನ ನನ್ನ ಹತ್ರ ಹೇಳಿ ಅಂತ ಅಮೆಂಡಾ ಕೊಟ್ಟಿರೋ ಆ ಟ್ಯಾಬ್ಲೆಟ್ ನಾವು ಕೊಡೋಕೆ ನೋಡ್ತಾ ಇದ್ದಾನೆ. ಈಗ ಪಲರ್ಮೋ ಸ್ಟೇಜಸ್ನ ನಾವು ನಿಮ್ಮ ಪ್ರಾಣ ಕಾಪಾಡೋಕ್ಕೋಸ್ಕರ ಇಲ್ಲಿ ಕರ್ಕೊಬಂದಿದ್ದೀವಿ, ಹಾಗೆ ನೀವು ಫಾಲೋ ಮಾಡಬೇಕಾಗಿರೋ 3 ರೂಲ್ಸ್ನ ಹೇಳ್ತಾ ಇದ್ದೀನಿ. ನಂಬರ್ 1, 5 ನಿಮಿಷಗಳ ಹಿಂದೆ. ಈಗ ನೈರೋಬಿ ಮತ್ತು ಬೊಕೋಟ ಕೆಳಗಡೆ ಬಂದಾಗ ಅಲ್ಲಿ ಕೆಲಸ ಮಾಡ್ತಾರೋ ಎಲ್ಲರೂ ತುಂಬಾ ಎದುರ್ಕೊಂಡಿದ್ದಾರೆ. ಈಗ ನೈರೋಬಿ ಅವ್ರ ಹತ್ರ ನೀವು ಎದುರ್ಕೊಂಡ್ರ ನಂಗೂ ಎದುರಿಕೆ ಆಗ್ತಾ ಇದೆ, ಪಲರ್ಮೋ, ಹೆಲ್ಸಿಂಕಿ, ಪ್ರೊಫೆಸರ್, ಟೋಕಿಯೋ ಅಂತ ಎಲ್ಲರೂ ಎದುರ್ಕೊಂಡಿದ್ದಾರೆ, ಈಗ ಅವರು ಗಾಂಡಿಯಾನ ಹುಡುಕ್ತಾ ಇದ್ದಾರೆ, ಅವನು ಕೂಡ ಎದುರ್ಕೊಂಡಿರ್ತಾನೆ, ಆದ್ರೆ ಯಾರು ಅವ್ರ ಕೆಲಸನ ನಿಲ್ಲಿಸ್ಲಿಲ್ಲ. ಇಲ್ಲಿಗೆ ಬರೋದಿಕ್ಕೆ ಒಂದೇ ದಾರಿ ತಾನೇ ಇದೆ, ಇದನ್ನ ಡಿಫೆನ್ಸ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ, ನೀವೆಲ್ಲ ಯಾರು ಅಂತ ನಿಮಗ್ ಗೊತ್ತಿಲ್ಲ, ಕಬ್ಬಿಣನ ಕರಗಿಸೋ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮಂತ ಸ್ಟ್ರಾಂಗ್ ಆದವ್ರನ್ನ ನಾನು ನೋಡೇ ಇಲ್ಲ ಅಂತ ಅವ್ರನ್ನ ಮೋಟಿವೇಟ್ ಮಾಡಿ ಗ್ಯಾಸ್ ಪ್ರೆಷರ್ನ ಜಾಸ್ತಿ ಮಾಡಿ ಡಬಲ್ ಶಿಫ್ಟ್ ನಲ್ಲಿ ಕೆಲಸ ಮಾಡೋ ಕೇಳಿ ಅಲ್ಲಿಂದ ಹೋಗ್ತಾಳೆ. ಐದು ನಿಮಿಷಗಳ ಹಿಂದೆ ರಿಯೋ. ಡೆನ್ವರ್ ಮತ್ತೆ ರಿಯೋ ಗಾಂಡಿಯಾನ ಹುಡುಕ್ತಾ ಹೋಗ್ತಾ ಇದ್ದಾರೆ. ಈಗ ಡೆನ್ವರ್ ರಿಯೋನ ನೀನು ಮೋನಿಕಾ ಹತ್ರ ಏನ್ ಮಾತಾಡ್ತಾ ಇದ್ದೆ ಅಂತ ಕೇಳಿದ್ದಕ್ಕೆ ರಿಯೋ ಅವಳು ನಾನು ಮಾತಾಡೋ ಎಲ್ಲ ವಿಷಯಗಳನ್ನೂ ಅರ್ಥ ಮಾಡ್ಕೋತಾಳೆ, ನಾನು ಅವ್ರ ಜೊತೆ ಮಾತಾಡಿದ್ರೆ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಅಂತ ಇವರು ಮಾತಾಡ್ತಾ ಬರ್ತಾ ಇರೋವಾಗ ಗಾಂಡಿಯ ಒಳಗಡೆ ಟೋಕಿಯೋಗೆ ಈ ರೂಮ್ ಒಂದು ಸಬ್ಮರೀನ್ ಇದ್ದಂಗೆ. ಎಷ್ಟೇ ಕೂಗಾಡ್ಕೊಂಡ್ರು ಶಬ್ದ ಮಾತ್ರ ಹೊರಗಡೆ ಕೇಳಿಸೋದೇ ಇಲ್ಲ. ಅದರಿಂದ ಕೂಗಾಡ್ಕೋ ಕಿರ್ಚಾಡ್ಕೋ, ನಂಗೊಂದು ಸಣ್ಣ ಕೆಲಸ ಹೊರಗಡೆ ಇದೆ, ನಾ ಹೋಗಿ ಬರ್ತೀನಿ ಅಂತ ಹೇಳಿ ಗಾಂಡಿಯಾ ಹೊರಗಡೆ ಹೋಗ್ತಾನೆ. ಈ ಕಡೆ ಡೆನ್ವರ್ ರಿಯೋ ಹತ್ರ, ನಾನು ನಿಂಗೊಬ್ಬ ಫ್ರೆಂಡ್ ತಾನೆ, ಏನೇ ಇದ್ರು ನನ್ನ ಹತ್ರ ಹೇಳೋ, ನಾನು ಅದನ್ನ ಅರ್ಥ ಮಾಡ್ಕೋತೀನಿ ಅಂತ ಹೇಳಿದಾಗ ರಿಯೋ, ಡೆನ್ವರ್ ಅರ್ಥ ಮಾಡ್ಕೋ, ನೀನ್ ಅನ್ಕೊಂಡಿರೋ ರೀತಿಯೆಲ್ಲ ಏನೂ ಇಲ್ಲ, ನನ್ನ ಮೇಲೆ ಅನುಮಾನ ಪಡೋದನ್ನ ನಿಲ್ಸು ಅಂತ ಇವರು ಮಾತಾಡ್ತಾನೆ. ಲಿಫ್ಟ್ ನೋಡೋಕೆ ಹೋಗ್ತಾರೆ. ಈಗ ಪಲರ್ಮೋ, ಬೊಕೋಟಾ, ನೈರೋಬಿ ಎಲ್ಲಿದ್ದೀರಾ ಅಂತ ಕೇಳಿದಾಗ ಬೊಕೋಟಾ, ನಾವು ಫ್ರಂಟ್ ಎಲಿವೇಟರ್ನಲ್ಲಿ ಸೇಫ್ ಆಗಿದ್ದೀವಿ, ನಮ್ಗೇನು ತೊಂದರೆ ಇಲ್ಲ. ರಿಯೋ ಮತ್ತೆ ಡೆನ್ವರ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಈಗ ಪಲರ್ಮೋ ಮೋನಿಕಾನ ಆಸ್ಟ್ರೇಲಿಯಸ್ನ ನೋಡ್ಕೊಳಕ್ ಬಿಟ್ಟು ಹೆಲ್ಸಿಂಕಿನ ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಈಗ ಗಾಂಡಿಯ ಅಲ್ಲಿಂದ ತಪ್ಪಿಸ್ಕೊಂಡು ಎಸಿ ವೆಂಟ್ ನಿಂದ ರಿಯೋ ಮತ್ತೆ ಡೆನ್ವರ್ನ ಪಲರ್ಮೋ ಕರ್ಕೊಂಡೋಗಿ ಅವ್ರ ಹತ್ರ ಏಸ್ ಇವೆಂಟ್ ನ ತೋರಿಸಿ ಇದೆಲ್ಲಾ ಬಾತ್ರೂಮ್ಸ್ಗೂ ಕನೆಕ್ಟ್ ಆಗ್ತಾ ಇದೆ, ಇದರಿಂದ ಹೋಗಿ ಗಾಂಡಿಯನ್ನು ಶೂಟ್ ಮಾಡೋಕೆ ಟ್ರೈ ಮಾಡಿ ಅಂತ ಹೇಳ್ತಾನೆ. ಗಾಂಡಿಯಾ ಈಗ ಇವಳು ಕೈಗೆ ಮಾತ್ರ ಶೂಟ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಹೇಳ್ತಾನೆ. ಮೆರಿ ಕ್ರಿಸ್ಮಸ್. ಈಗ ಫ್ಲಾಶ್ ಬ್ಯಾಕ್ ನಲ್ಲಿ ನೈರೋಬಿ ಪ್ರೊಫೆಸರ್ಗೆ ಒಂದು ಡಿಶ್ನ ತಗೊಬಂದ್ಕೊಟ್ಟು, ನಂಗೆ ಸ್ವಂತ ಅಂತ ಯಾರು ಇಲ್ಲ, ನೀವು ಮತ್ತೆ ನನ್ನ ಮಗನ್ನ ಬಿಟ್ರೆ ನಂಗೀಗ ಫ್ಯಾಮಿಲಿ ಬೇಕು ಅನಿಸ್ತಾ ಇದೆ, ಅದರಿಂದ ನೀವು ಸ್ಪರ್ಮ್ ಡೊನೇಟ್ ಮಾಡ್ತೀರಾ ಅಂತ ಕೇಳ್ತಾಳೆ. ನಾರ್ಮಲ್ ಆಗಿ ನಾನು ಯಾರ ಜೊತೆನೂ ರಿಲೇಶನ್ಶಿಪ್ ಇಟ್ಕೋಬಾರ್ದು ಅನ್ಕೋತೀನಿ, ಹಾಗಿದ್ಮೇಲೆ ನನಗೊಬ್ಬ ಮಗ ಇದ್ದಾನೆ ಅಂದ್ರೆ ನನ್ನಿಂದ ಹೇಗೆ ನೆಮ್ಮದಿಯಾಗಿರೋಕ್ಕಾಗುತ್ತೆ ಅಂತ ಹೇಳೋದನ್ನ ಕೇಳಿ ನೈರೋಬಿ, ನಾವೆಲ್ಲ ಒಂದೇ ಕುಟುಂಬ ಅಂತ ಹೇಳಿದ್ರಲ್ಲ, ನಿಮ್ ಕುಟುಂಬದಲ್ಲಿ ಯಾರಾದ್ರೂ ಹೆಲ್ಪ್ ಕೇಳಿದ್ರೆ ಅವ್ರ ಹತ್ರ ಈ ರೀತಿನೇ ಹೇಳ್ತೀರಾ, ನಂಗೂ ಒಂದು ಪ್ಲಾನ್ ಇದೆ, ನಿಮ್ ಪ್ಲಾನ್ಗೆ ನಾ ಹೆಲ್ಪ್ ಮಾಡ್ತೀನಿ, ನನ್ನ ಪ್ಲಾನ್ಗೆ ನೀವು ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೊನೆಗೆ ಪ್ರೊಫೆಸರ್ ಸ್ಪರ್ಮ್ ಡೊನೇಟ್ ಮಾಡೋಕೆ ಒಪ್ಕೋತಾರೆ. ಈಗ ಬೊಕೋಟಾ ನೈರೋಬಿನ ಕೈ ತುಂಬಾ ನೋಯ್ತಾ ಇದೆಯಾ ಅಂತ ಕೇಳಿದಾಗ ನೈರೋಬಿ ಹೌದು ಅಂತ ಹೇಳಿ ಟೋಕಿಯೋನ ಕಂಡಿಡಿದ್ರ ಅಂತ ಕೇಳ್ತಾ ಇರೋವಾಗ ಈಗ ಪಲರ್ಮೋ ರಿಯೋ ಮತ್ತೆ ಡೆನ್ವರ್ ಹೇಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಸೇಫ್ ಆಗಿದ್ದೀವಿ ಅಂತ ಹೇಳೋದನ್ನ ಕೇಳಿ ಗಾಂಡಿಯಾ, ನೀನು ಹೊರಗಡೆ ಹೋಗಿ ದಾರಿನೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಅವನು, ನಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿಲ್ಲ, ಇಲ್ಲಿರೋದು ತುಂಬಾನೇ ಜಾಲಿಯಾಗಿದೆ ಅಂತ ಹೇಳಿ ಈಗ ನೈರೋಬಿ ಗೋಡೆನ ಡ್ರಿಲ್ ಮಾಡೋಕ್ ಸ್ಟಾರ್ಟ್ ಮಾಡಿ, ಅವನು ನನ್ನ ಏನು ಮಾಡಲ್ಲ, ಆಗ ಮಾಡಿದ್ರೆ ನೀವು ಶೂಟ್ ಮಾಡ್ಬಿಡ್ತೀರಾ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಈಗ ಗಾಂಡಿಯ ಹತ್ರ ಹೊರಗಡೆ ನಿನ್ನ ಶೂಟ್ ಮಾಡೋಕೆ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಇವಳು ಹೇಳ್ತಾ ಇರೋನಲ್ಲ ಗಾಂಡಿಯ ಕೇಳಿ. ಹೀಗೆ ಮಾತಾಡ್ತಾ ಇದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ, ಇದನ್ನ ಬಿಟ್ಟು ಎಲ್ರು ಆಡಾಡಿ, ಇಲ್ಲದೆ ಹೋದ್ರೆ ಇವಳ ಕತೆ ಇಲ್ಲಿಗೆ ಮುಗ್ದೋಗುತ್ತೆ ಅಂತ ಹೇಳಿದಾಗ, ಈ ಕಡೆ ಪ್ರೊಫೆಸರ್ ನೈರೋಬಿ ಮತ್ತೆ ಲಿಸ್ಬನ್ ಡೇಂಜರ್ ನಲ್ಲಿ ಇದ್ದಾರೆ, ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಫೀಲ್ ಮಾಡ್ತಾ ಇರೋವಾಗ ಮಾರ್ಸೈಲ್ ಅವ್ರ ಹತ್ರ ಕೆಲ್ಸನು ಪರ್ಸನಲ್ ವಿಷಯಗಳನ್ನು ಮಿಕ್ಸ್ ಮಾಡ್ಕೊಂಡ್ರೆ ಇದೇ ರೀತಿ ಆಗೋದು ಅಂತ ಹೇಳೋದನ್ನ ಕೇಳಿ ಟೋಕಿಯೋ ಖಂಡಿತ ಆ ಪ್ಯಾನಿಕ್ ರೂಮ್ ನಲ್ಲೇ ಇದ್ದಾಳೆ, ಯಾಕಂದ್ರೆ ಗಾಂಡಿಯ ಬಚ್ಚಿಟ್ಕೊಂಡಿರೋದು ಅಲ್ಲೇ, ನಾವು ಆ ರೂಮ್ ನ ಕಂಡಿಡಿದು ಅವ್ನ ಅಲ್ಲೇ ಲಾಕ್ ಮಾಡ್ಬೇಕು ಅಂತ ಹೇಳಿ ಬ್ಯಾಂಕ್ ಆಫ್ ಸ್ಪೇನ್ ನ ಬ್ಲೂ ಪ್ರಿಂಟ್ ನೋಡಿ ಆ ಪ್ಯಾನಿಕ್ ರೂಮ್ ಖಂಡಿತ ಪ್ರಾಣ ಕಾಪಾಡೋಕೋಸ್ಕರನೇ ಕಟ್ಟಿರ್ತಾರೆ. ಅಲ್ಲಿ ಯಾರು ತುಂಬಾ ಮುಖ್ಯವಾದ ವ್ಯಕ್ತಿ ಅಂತ ಕೇಳಿದಾಗ ಮಾರ್ಸೈಲ್ ಗವರ್ನರ್ ಅಂತ ಹೇಳ್ತಾನೆ. ಅದರಿಂದ ಬ್ಲೂ ಪ್ರಿಂಟ್ ನ ನೋಡ್ತಾರೆ, ಅದರಲ್ಲಿ ಗವರ್ನರ್ ನ ಬಾತ್ರೂಮ್ ಸೈಜ್ ಡಿಫ್ರೆನ್ಸ್ ಇರೋದನ್ನ ನೋಡಿ ಪ್ಯಾನಿಕ್ ರೂಮ್ ಇರೋ ಜಾಗನ ಕಂಡಿಡಿದು ತಕ್ಷಣ ಪಲರ್ಮೋ ಕಾಲ್ ಮಾಡಿ ಈ ವಿಷಯನ ತಿಳಿಸ್ತಾರೆ. ಅಲ್ಲಿ ಆಡಾಡ್ತಾ ಇರೋ ಶಬ್ದ ಕೇಳಿ ರೋಮನ್ ಗವರ್ನರ್ ಹತ್ರ ಅಲ್ಲಿ ಏನೋ ಪ್ರಾಬ್ಲಮ್ ಹೋಗ್ತಾ ಇದೆ, ನಮ್ನ ನೋಡ್ಕೋತಾ ಇರೋ ಇವನು ಆ ಗ್ಯಾಂಗ್ಗೆ ಸಂಬಂಧನೇ ಇಲ್ಲ, ಈ ಟೈಮ್ ನ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಇಲ್ಲಿಂದ ತಪ್ಸ್ಕೋಬಹುದು, ಹೇಳ್ಬೇಕು ಅಂದ್ರೆ ಇವ್ರನ್ನ ಕಾಪಾಡೋದು ನಮ್ ಜವಾಬ್ದಾರಿ ಅಂತ ಹೇಳೋದನ್ನ ಗವರ್ನರ್ ಕೇಳಿ ನಾವೀಗ ಏನು ಮಾಡೋದ್ ಬೇಡ, ಸುಮ್ನಿದ್ರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ರೋಮನ್, ಇದು ನಿಮ್ ಬ್ಯಾಂಕ್, ಇದನ್ನ ಕಾಪಾಡೋದು ನಿಮ್ ಜವಾಬ್ದಾರಿ, ಈ ರೀತಿ ಮಾತಾಡ್ತಾ ಇದ್ದೀರಾ, ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ಆಗ ಗವರ್ನರ್, ನಿಂಗೆ ಹುಚ್ಚಿಡಿದಿದೆ, ನಿನ್ನ ಆಸೆಗೆ ನಮ್ನ ಬಲಿ ಕೊಡೋಕ್ ನೋಡ್ತಾ ಇದೀಯಾ, ಬೇಕಾದ್ರೆ ನೀನೇ ಹೋಗಿ ಅವ್ರ ಜೊತೆ ಹೋರಾಡು ಅಂತ ಹೇಳಿ. ಈಗ ಕ್ಯಾಂಪ್ನೊಳಗಡೆ ಅಲಿಶಿಯಾ ಟಮಾಯೋನ ಒಳಗಡೆ ಶೂಟಿಂಗ್ ಗ್ರೆನೇಡ್ಸ್ ಎಲ್ಲ ಶಬ್ದನೂ ಕೇಳಿಸ್ತಾ ಇದೆ, ಅಲ್ಲೇನ್ ನಡೀತಾ ಇದೆ ಟಮಾಯೋ ಅಂತ ಕೇಳಿದಾಗ ಅದಕ್ಕೆ ಟಮಾಯೋ ನನಗೆ ಗೊತ್ತಿಲ್ಲ ಅಲಿಶಿಯಾ ಅಂತ ಹೇಳೋದನ್ನ ಕೇಳಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಟಮಾಯೋ ಅಂತ ಮಾತಾಡ್ತಾ ಇರೋವಾಗ ಏಂಜಲ್ ಅಲ್ಲಿಗೆ ಬಂದು ಪ್ರೋಟೋಕಾಲ್ ನ ಪ್ರಕಾರ ಶೂಟಿಂಗ್ ಸೌಂಡ್ ಕೇಳಿದ್ರೆ ನಾವೇನಾದ್ರೂ ಆಕ್ಷನ್ ತಗೊಳ್ಳಬೇಕು, ಆದ್ರೆ ಇನ್ನೂ ಯಾವುದೇ ಆಕ್ಷನ್ ತಗೊಂಡಿಲ್ಲ, ನಿಜ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಕರ್ನಲ್ ಟಮಾಯೋ ಗಾಂಡಿಯ ತಪ್ಸ್ಕೊಂಡಿದ್ದಾನೆ, ಅವನ ಹತ್ರ ಎಲ್ಲಾ ರೀತಿಯ ವೆಪನ್ಸು ಇದೆ, ಅವನು ಯಾರ ಮಾತನ್ನು ಕೇಳ್ತಾ ಇಲ್ಲ, ನೀನೇನು ಮಾಡಬೇಡ ಅಂತ ಅಫಿಷಿಯಲ್ ಆಗಿ ಆರ್ಡರ್ ಕೊಟ್ಟಿದ್ದೀನಿ, ಅದರಿಂದ ಡಿಫೆನ್ಸ್ಗೆ ಅಟ್ಯಾಕ್ ಮಾಡೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಲಿಶಿಯಾ, ನೀವು ಇಷ್ಟು ಚೀಪ್ ಆಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಎಲ್ರು ಮುಂದೆನೂ ಸಮಾಧಾನ ಮಾತಾಡೋ ರೀತಿ ನಾಟಕ ಮಾಡಿ ಒಳಗಡೆ ಒಬ್ಬ ರಾಕ್ಷಸನ್ನ ಬಿಟ್ಟು ಟ್ರಿಗರ್ ಮಾಡಿದೀರಾ, ಒಂದ್ ವೇಳೆ ಎಲ್ಲ ಸರಿಯಾಗಿ ಮುಗಿದ್ರೆ ನಿಮ್ಗೆ ಮೆಡಲ್ ಕೊಟ್ಟು ಗೌರವಿಸ್ತಾರೆ, ಇಲ್ದೇ ಹೋದ್ರೆ ನಂಗೇನ್ ಗೊತ್ತು, ಅವ್ನ್ ಮಾಡಿರೋ ತಪ್ಪಿಗೆ ನಾನೇನ್ ಮಾಡ್ಲಿ ಅಂತ ತಪ್ಸ್ಕೋತೀರಾ, ಅದಕ್ಕೆ ಟಮಾಯೋ ಗಾಂಡಿ ಅವ್ರನ್ನ ತಡೆಯೋದ್ರಲ್ಲಿ ಸಾಯಿಸೋದ್ರಲ್ಲಿ ನಿಂಗೇನಾದ್ರು ತೊಂದರೆ ಇದೆಯಾ, ಇಲ್ಲ ತಾನೆ, ಹಾಗಿದ್ರೆ ಸೈಲೆಂಟ್ ಆಗಿರೋ ಅಂತ ಹೇಳ್ತಾರೆ. ಈಗ ಪ್ರೊಫೆಸರ್, ನಾವು ಇದುವರೆಗೂ ಎರಡೇ ಸಲ ತಪ್ಪು ಮಾಡಿದೀವಿ, ಒಂದು ಗಾಂಡಿಯ ರೆಡ್ ಬಾಕ್ಸ್ ನ ತಗೊಂಡೋಗಲ್ಲ ಅಂತ ಹೇಳಿ ಅದನ್ನ ಡೆನ್ವರ್ ತಗೊಂಡೋದ್ನಲ್ಲ ಅದು, ಇನ್ನೊಂದು ರೆಕೆಲ್ ಮರ ತಗೋಗದೆ ಪೊಲೀಸ್ ನಲ್ಲಿ ಸಿಗಾಕೊಂಡಿರೋದು, ಇವೆರಡನ್ನು ನಾವು ಟೈಮ್ ನ ರಿವೈಂಡ್ ಮಾಡಿ ಸರಿ ಮಾಡಬೇಕು, ಇದನ್ನ ನಾನು ಸರಿ ಮಾಡಬೇಕು ಅಂದ್ರೆ ಕೆಲವು ಎಕ್ಸರ್ಸೈಸ್ ನ ಮಾಡಬೇಕು ಅಂತ ಹೇಳಿ ಈ ಕಡೆ ಪಕೀಟ ರೋಮನ್ಗೆ ಒಂದು ಫೋನ್ ಕೊಟ್ಟು ಇದು ನೈರೋಬಿಗೆ ಪೊಲೀಸ್ ಕಡೆಯಿಂದ ಕಲ್ಸಿರೋದು, ಕ್ಲೀನ್ ಮಾಡೋವಾಗ ಸಿಕ್ತು, ಅದರಿಂದ ತಗೋಬಂದೆ ಅಂತ ಹೇಳ್ತಾಳೆ. ಈಗ ಮನಿಲಾ ಮಟಿಯಾಸ್ ಹತ್ರ ನಾನೀಗ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಬೇಡ ಅಂತ ಹೇಳಿ ಮಟಿಯಾಸ್ ಅವಳನ್ನಲ್ಲೇ ಕೂರಿಸ್ತಾನೆ. ಈಗ ಫ್ಲಾಶ್ ಬ್ಯಾಕ್ ನಲ್ಲಿ ಡೆನ್ವರ್ ಅವಳನ್ನ ರೂಮ್ ನಲ್ಲಿ ಬಿಟ್ಟಾಗ ಅವಳು ಡೆನ್ವರ್ ನ ಡ್ಯಾನಿಯಲ್ ಅಂತ ಕರೀತಾಳೆ. ಅದಕ್ಕೆ ನನ್ನ ಹೆಸರು ಈಗ ಡ್ಯಾನಿಯಲ್ ಅಲ್ಲ ಡೆನ್ವರ್ ಅಂತ ಹೇಳಿ, ನೀನ್ ಯಾಕೆ ಈ ರೀತಿ ಬದಲಾದೆ ಅಂತ ಕೇಳಿದ್ದಕ್ಕೆ ನಂಗೆ ಈ ರೀತಿ ಇರೋದು ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಈಗ ಮನಿಲಾ ನನ್ನಿಂದ ಆಗ್ತಾ ಇಲ್ಲ, ನಾನು ರೆಸ್ಟ್ ರೂಮ್ಗೆ ಹೋಗ್ಲೇಬೇಕು ಅಂತ ಹೇಳಿ ಈಗ ಮಟಿಯಾಸ್ ಹೋದ್ಮೇಲೆ ರೋಮನ್ ಮಿಗಿಲ್ ಹತ್ರ ಆ ಫೋನ್ ನ ಕೊಟ್ಟು ನಾವು ಪೊಲೀಸ್ ಜೊತೆ ಒಂದು ಕಮ್ಯುನಿಕೇಶನ್ ನ ಕ್ರಿಯೇಟ್ ಮಾಡಬೇಕು, ನನ್ನ ಅವರು ಡೌಟ್ ಪಡ್ತಾ ಇದ್ದಾರೆ, ಅದರಿಂದ ನೀನೇ ಇಟ್ಕೋ ಅಂತ ಹೇಳಿ ಅವನ ಹತ್ರ ಕೊಡ್ತಾನೆ. ಈಗ ಮನಿಲಾ ಪಲರ್ಮೋನ ಇಲ್ಲೇನ್ ನಡೀತಾ ಇದೆ, ಡೆನ್ವರ್ ಇಲ್ಲಿ ಅಂತ ಕೇಳಿದ್ದಕ್ಕೆ ಪಲರ್ಮೋ ಅವನು ಚೆನ್ನಾಗಿದ್ದಾನೆ ಅಂತ ಹೇಳೋದನ್ನ ಕೇಳಿ ನಂಗೊಂದು ಪಿಸ್ಟಲ್ ಬೇಕು ಅಂತ ಇಸ್ಕೊಂಡು ಹೋಗ್ತಾಳೆ. ಈಗ ಪಲರ್ಮೋ ಗಾಂಡಿಯಾನ ನಿಂಗೇನ್ ಬೇಕು ನಾವು ನೆಗೋಷಿಯೇಟ್ ಮಾಡೋಣ ಅಂತ ಕೇಳಿದಾಗ ಗಾಂಡಿಯಾ ನಾನು ಹೇಳೋಗಿ ಮಾಡಬೇಕು, ಆಪ್ಷನ್ ಒನ್ ನಾನು ನೈರೋಬಿ ಹೊರಗಡೆ ಬರ್ತೀವಿ, ನೈರೋಬಿ ತಲೆ ಮೇಲೆ ನನ್ ಗಣ್ಣಿರುತ್ತೆ, ಯಾರು ನನ್ನ ಶೂಟ್ ಮಾಡಿದೆ ನಾನು ಹೇಳೋದನ್ನ ಮಾಡಿದ್ರೆ ನೈರೋಬಿನ ಬಿಡ್ತೀನಿ, ಆಪ್ಷನ್ ಟು ನಾನು ಹೊರಗಡೆ ಬರಲ್ಲ, ನೀವೆಲ್ಲರೂ ಹೊರಗಡೆ ಬನ್ನಿ, ನಾನು ನೈರೋಬಿನ ಶೂಟ್ ಮಾಡ್ತೀನಿ, ನೀವು ನನ್ನ ಶೂಟ್ ಮಾಡಿ ಅಂತ ಹೇಳೋದನ್ನ ಕೇಳಿ ಪಲರ್ಮೋ ಇನ್ನೊಂದು ಆಪ್ಷನ್ ಹೇಳ್ತೀನಿ ಕೇಳು, ಗನ್ಸ್ ನ ಬಿಸಾಕಿ ಹೊರಗಡೆ ಬಂದು ಸರೆಂಡರ್ ಆಗೋ, ನಾವು ನಿನ್ನ ಬಿಟ್ಬಿಡ್ತೀವಿ. ಅದಕ್ಕೆ ಗಾಂಡಿಯಾ ಆ ದೇವ್ರು ಬಂದ್ರು ನಾನು ಸರೆಂಡರ್ ಆಗಲ್ಲ, ಹೇಳೋದನ್ನ ಮಾಡದೆ ಹೋದ್ರೆ ನೈರೋಬಿನ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಪಲರ್ಮೋ ಎಲ್ರ ಜೊತೆನೂ ಮಾತಾಡಿ ಗಾಂಡಿಯಾ ನಿನ್ನ ಹೊರಗಡೆ ಬಿಡೋಕೆ ಒಪ್ಕೋತಾ ಇದೀವಿ, ಅವಳನ್ನ ಏನು ಮಾಡಬೇಡ ಅಂತ ಹೇಳ್ತಾನೆ. ಈಗ ಕಟ್ ಮಾಡಿದ್ರೆ ಕ್ಯಾಂಪ್ನಲ್ಲಿ ಅಲಿಶಿಯಾ ರಿಕೇಲ್ ಹತ್ರ ನಾನು ಹೆರ್ಮನ್ ಸಾಯೋಕ್ಕೂ ಮುಂಚೆ ಈಗಿರಲಿಲ್ಲ, ಆದರೆ ಈಗ ತುಂಬಾನೇ ಬದಲಾಗಿದ್ದೀನಿ. ಯಾಕಂದ್ರೆ ಹೆರ್ಮನ್ ಈಗಿಲ್ಲ, ಯಾರಿಗೂ ನಾನು ಇಷ್ಟ ಆಗಬೇಕು ಅಂತ ಏನೂ ಇಲ್ಲ, ಅದರಿಂದ ನನ್ನ ಕೆಲಸನ ಏನು ತೊಂದರೆ ಇಲ್ಲ ನಾನು ಮಾಡಬಹುದು. ಅದಕ್ಕೆ ರಿಕೇಲ್, ನೀನು ಒಂದು ಮಾಸ್ಕ್ನ ಹಾಕೊಂಡಿದೀಯಾ, ಅದು ನಿನ್ನ ಈ ರೀತಿ ಆಡಿಸ್ತಾ ಇದೆ, ಅದರಿಂದ ಯೋಚನೆ ಮಾಡು. ಇದೇ ರೀತಿ ಇದೆ ಅಂದ್ರೆ ನೀನು ತುಂಬಾ ಫೀಲ್ ಮಾಡಬೇಕಾಗುತ್ತೆ ಅಂತ ರೆಕೇಲ್ ಹೇಳೋದ್ನೆಲ್ಲ ಕೇಳಿ ಅಲಿಶಿಯಾ, ಇದಕ್ಕೂ ಮುಂಚೆ ನಮ್ಮೊಳಗಡೆ ಒಂದು ಡೀಲ್ ಇತ್ತು, ನೀನು ಫೋನ್ ತಗೊಂಡು ಕಾಲ್ ಮಾಡೋಕ್ ಬಂದೆ, ಆದ್ರೆ ಅದನ್ನ ಮಾಡ್ಲಿಲ್ಲ. ಈ ಗ್ಯಾಪ್ ನಲ್ಲಿ ಏನೋ ನಡೆದಿದೆ. ಆಗ ರೆಕೇಲ್, ನಾನು ಆ ರೀತಿ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ, ಆಗ ನೀನು ಪ್ರೊಫೆಸರ್ಗೆ ಹಾಕಿರೋ ಬಲೆನಿಂದ ಈಸಿಯಾಗಿ ತಪ್ಪಿಸ್ಕೊಂಡ್ರು. ಇದನ್ನ ನಾವು ಡೈವರ್ಷನ್ ಟಾಕ್ಟಿಕ್ಸ್ ಅಂತ ಕರಿತೀವಿ. ಅದಕ್ಕೆ ಅಲಿಶಿಯಾ, ಪ್ರೊಫೆಸರ್ ನಿನ್ನ ಕಾಂಟ್ಯಾಕ್ಟ್ ಮಾಡೋಕೆ ಯಾವ್ದೋ ದಾರಿ ಹುಡುಕಿದ್ದಾರೆ, ಅದೇನು ಅಂತ ಆದಷ್ಟು ಬೇಗ ಕಂಡಿಡಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಪ್ರೊಫೆಸರ್ ರಿಯೋ ಎಲ್ಲಿರೋದನ್ನೆಲ್ಲ ಯೋಚನೆ ಮಾಡಿದಾಗ ಯಾವುದೋ ಒಂದು ವಿಷಯ ಕ್ಲಿಕ್ ಆಗುತ್ತೆ. ಅದರಿಂದ ಪಾಕಿಸ್ತಾನಿ ಹ್ಯಾಕರ್ ಟೀಮ್ಗೆ ಕಾಲ್ ಮಾಡಿ ಅವನ ಹತ್ರ ಪ್ರೊಫೆಸರ್ ರಿಯೋನ ತಗೋ ಬಂದಿರೋ ಫ್ಲೈಟ್ April 4 ಸ್ಪೈನ್ ನಲ್ಲಿ ರೀಚ್ ಆಗಿದೆ, ಅದನ್ನ ಟ್ರ್ಯಾಕ್ ಮಾಡಿ ಅದು ಎಲ್ಲಿಂದ ಹೊರಟಿದೆ ಅನ್ನೋ ಲೊಕೇಶನ್ ನಂಗೆ ತಿಳಿಸು ಅಂತ ಪ್ರೊಫೆಸರ್ ಒಂದು ಕಮಾಂಡ್ ನ ಕೊಡ್ತಾರೆ. ಈಗ ರೋಮನ್ ಮಿಗಿಲ್ಗೆ ಆ ಫೋನ್ ನ ಕಾಲ್ ಹಿಸ್ಟ್ರಿ ನಲ್ಲಿರೋ ಲಾಸ್ಟ್ ನಂಬರ್ ಕಾಲ್ ಮಾಡೋ ಕೇಳ್ತಾನೆ. ಈಗ ಪೊಲೀಸ್ ಹತ್ರ ರೋಮನ್, ನಾವೀಗ ಲೈಬ್ರರಿನಲ್ಲಿ ಇದ್ದೀವಿ, ನಮ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಮಾತ್ರ ಇದ್ದಾನೆ, ಗಾಂಡಿಯನ್ನು ತಪ್ಪಿಸ್ಕೊಂಡಿದ್ದಾನೆ, ನಮ್ನ ಕಾಪಾಡೋದಿಕ್ಕೆ ನಿಮ್ಗೆ ಇದೇ ಸರಿಯಾದ ಟೈಮ್, ಇಲ್ಲಿ ಗನ್ ಶೂಟಿಂಗ್ ನಡೀತಾ ಇದೆ, ಗ್ರೆನೇಡ್ಸ್ ಹಿಡಿತಾ ಇದೆ, ಬೇಗ ಏನಾದ್ರೂ ಮಾಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲಿಶಿಯಾ ಕರ್ನಲ್ ಹತ್ರ ನಾವು ಒಳಗಡೆ ಹೋಗ್ಲೇಬೇಕು, ಅವನು ಹೇಳ್ತಾ ಇರೋದೆಲ್ಲ ಕೇಳಿಸ್ತಾ ಅಂದಾಗ ಅದಕ್ಕೆ ಕರ್ನಲ್, ಇನ್ಮೇಲೆ ಯಾವುದೇ ಆರ್ಮರ್ಡ್ ವ್ಯಾನ್ ನ ಒಳಗಡೆ ಕಲ್ಸೋಕೆ ಪ್ರೆಸಿಡೆಂಟ್ ರೆಡಿ ಆಗಿಲ್ಲ, ಅದಕ್ಕೆ ಸ್ವಾರಸ್ನ ನಾವು ಒಳಗಡೆ ಹೋಗ್ತಾ ಇದೀವಿ, ರೆಡಿ ಆಗು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನಿ ಹ್ಯಾಕರ್ ಟೀಮ್ ಪ್ರೊಫೆಸರ್ ಕಾಲ್ ಮಾಡಿ ರಿಯೋನ ಕರ್ಕೊ ಬಂದಿರೋ ಫ್ಲೈಟ್ ನೈಜೀರಿಯಾನಲ್ಲಿರೋ ಟಿವಿಮೋನ್ ಅನ್ನೋ ಒಂದು ವಿಲೇಜ್ ನಿಂದ ಹೊರಟಿದೆ. ಅದಕ್ಕೆ ಪ್ರೊಫೆಸರ್ ರಿಯೋನ ಒಂದು ಕಾರ್ ನಿಂದ ಕರ್ಕೊ ಬಂದಿದ್ದಾರೆ, ಅದು ಒಂದು ಮರುಭೂಮಿ ಅಂತ ಹೇಳಿ ಅದು ಹೊರಟಿರೋ ಜಾಗನ ಕಂಡಿಡಿಯೋ ಕಲ್ತಾರೆ. ಈಗ ಮಾರ್ಸಾಯಿಲ್ ನ ನೈಜೀರಿಯಾಗ ಹೋಗೋಕೆಲಿ ಬೆಂಜಮಿನ್ ಮತ್ತೆ ಅವರ ಟೀಮ್ ನ ಕರೆಸಿ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಮಾರ್ಸಾಯಿಲ್ ನ ಕಲ್ಸ್ಕೊಡ್ತಾರೆ. ಈಗ ಬ್ಯಾಂಕ್ ನೊಳಗಡೆ ಡೆನ್ವರ್ ನೈರೋಬಿ ಹತ್ರ ನೀನ್ ಹೇಗಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ನೈರೋಬಿ ಸ್ಟ್ರೆಚಸ್ ಎಲ್ಲ ಬಿಚ್ಕೋತಾ ಇದೆ ಅಂತ ಹೇಳ್ತಾ ಇರೋವಾಗ ಗಾಂಡಿಯಾ ಎಲ್ಲರೂ ಇಲ್ಲೇ ಇದ್ದಾರ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈಗ ಫ್ಲಾಶ್ ಬ್ಯಾಕ್ ನಲ್ಲಿ ನೈರೋಬಿ ಟೋಕಿಯೋ ಹತ್ರ ಪ್ರೊಫೆಸರ್ ಡೊನೇಷನ್ಗೆ ಒಪ್ಕೊಂಡಿರೋ ವಿಷಯನ ಹೇಳಿ ಸಂತೋಷ ಪಡ್ತಾ ಈ ಸಲ ಕ್ರಿಸ್ಮಸ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಈಗ ಗಾಂಡಿ ಅವ್ರ ಹತ್ರ ನಿಮ್ಮ ಹತ್ರ ಇರೋ ಗನ್ಸ್ನೆಲ್ಲ ಕೆಳಗಡೆ ಮಾಡಿ, ನಿಮ್ಮ ಹತ್ರ ಇರೋ ಗನ್ಸ್ನೆಲ್ಲ ಬಿಸಾಕೋಕೆ ಹೇಳ್ತಾ ಇದ್ದೆ, ಸೋಲ್ಜರ್ಸ್ಗೆ ಯಾವಾಗ್ಲೂ ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ, ಅದರಿಂದ ಗನ್ಸ್ನೆಲ್ಲ ಕೆಳಗಡೆ ಬಗ್ಸಿ, ನಾನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ದೀನಿ, ನನ್ ಗನ್ ನೈರೋಬಿ ತಲೆನ ಏಮ್ ಮಾಡ್ತಾ ಇದೆ. ಈಗ ನೈರೋಬಿನ ರಿಲೀಸ್ ಮಾಡಿ ನಿನ್ನ ನಾನೇ ಸಾಯಿಸೋದು ಅಂತ ಹೇಳಿದ್ನಲ್ಲ, ನಿನಗೆ ನೆನಪಿದ್ಯಾ ಅಂತ ಕೇಳಿ ಇಲ್ಲಿಗೆ ಈ ವಿಡಿಯೋ ಮುಗಿತಾ ಇದೆ. ನಿಮಗಿರೋ ಒಪಿನಿಯನ್ನ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅದುವರೆಗೂ ಬಾಯ್.